ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಟೀಂ ಚಕ್ರವರ್ತಿ ಕರುವೇಲು ಹಾಗೂ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ನಾಟಕಲ್ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ಸಾರ್ವಜನಿಕ ಬೃಹತ್ ರಕ್ತದಾನ ಶಿಬಿರವು ಕರುವೇಲಿನ ದಕ್ಷಿಣ ಕನ್ನಡ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರುವೇಲು ಬದ್ರಿಯಾ ಜುಮಾ ಮಸೀದಿ ಖತೀಬರಾದ ಶುಕೂರು ದಾರಮಿಯವರು ಮಾತನಾಡ್ತಾ ರಕ್ತಕ್ಕೆ ಯಾವುದೇ ಭೇದವಿಲ್ಲ, ಎಲ್ಲಾ ಜಾತಿಯವರ ರಕ್ತದ ಬಣ್ಣ ಕೆಂಪು, ಆದ್ದರಿಂದ ರಕ್ತವನ್ನ ಜಾತಿಯ ಬಣ್ಣಗಳಿಂದ ವಿಭಜಿಸಲಾಗುವುದಿಲ್ಲ ಎಂದರು. ನೀನು ಹಿಂದೂ ಆದ್ದರಿಂದ ನಿನ್ನ ರಕ್ತ ಕೆಂಪಾಗಿರಬೇಕು, ನೀನು ಕ್ರೈಸ್ತೀಯ ನಿನ್ನ ರಕ್ತ ಬಿಳಿಯಾಗಿರಬೇಕು ಎಂದು ಯಾವ ದೇಹದಲ್ಲಿರತಕ್ಕಂತಹ ರಕ್ತದ ಕಣಗಳನ್ನು ಹೇಳುವುದಿಲ್ಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುನಿಟಿ ಇನ್ ಡೈವರ್ಸಿಟಿ ವಿವಿಧತೆಯಲ್ಲಿ ಏಕತೆಯನ್ನು ಸಾಗಿರತಕ್ಕಂಥ ಯಶಸ್ವಿಯಾಗಿ ನಡೆದ ರಕ್ತದಾನ ಶಿಬಿರದಲ್ಲಿ ಒಟ್ಟು 34 ಮಂದಿ ಪಾಲ್ಗೊಂಡು ರಕ್ತದಾನವನ್ನ ಮಾಡಿದ್ರು. ದಾನಿಗಳಿಂದ ರಕ್ತ ಸಂಗ್ರಹಿಸುವಲ್ಲಿ ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ನಾಟಕಲ್ಲು ರಕ್ತ ನಿಧಿಯ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸಹಕರಿಸಿದ್ರು. ಟೀಂ ಚಕ್ರವರ್ತಿ ಕರುವೇಲು ಇದರ ಸ್ಥಾಪಕರಾದ ಜನಾಬ್ ಅಶ್ರಫ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಎಂಎಚ್ ಮುಹಮ್ಮದ್ ಸಖಾಫಿ, ಇಸ್ಮಾಯಿಲ್ ಮಾಸ್ಟರ್ ಕರುವೇಲು, ಇಕ್ಬಾಲ್ ಕರುವೇಲು, ಅಬ್ದುಲ್ ರಜಾಕ್ ಕರುವೇಲು, ಅಜಯ್ ಬೆಳ್ತಂಗಡಿ, ಟೀಂ ಚಕ್ರವರ್ತಿ ಕರುವೇಲು ಮತ್ತು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, 24/7.